ಮುಂದೆ ಬಾರ್ರಿ Yeah.
ದಯವಿಟ್ಟು ಯಾರು ಪ್ಲಾಸ್ಟಿಕ್ ಹಾಕ್ಬೇಡಿ ಪ್ಲೀಸ್.
ಅದಕ್ಕಿಂತ ಹೆಚ್ಚಾಯ ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾನು ಜಾಸ್ತಿ ಯಾಕೆ ವೀಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಅಂದರೆ ನೇಚರ್ನ ನೀವು ಎಂಜಾಯ್ ಮಾಡ್ತಾಯಿದ್ದೀವಿ, ಯಾಕಂದ್ರೆ ಮಧ್ಯೆ ಮಧ್ಯ ಮಾತಾಡಿದ್ರೆ ಫುಲ್ ಕಂಪ್ಲೀಟ್ ವೀಡಿಯೋ ತೋರಿಸೋದಕ್ಕಾಗಲ್ಲ ಅಂತ ಮಾತಾಡೋಕ್ಕೆ ಹೋಗಿಲ್ಲ. ಈಗ ಯಾವುದೋ ಸ್ಟೇಷನ್ ಬಂದು ಇನ್ನೊಂದು ಸ್ಟೇಷನಿಗೆ ಅಂದರೆ ಮಂಗಳೂರಿಗೆ ಜಂಕ್ಷನ್ಗೆ. ಸೊ ಅದಕ್ಕೆ ಎಲ್ಲ ಅಂದರೆ ನೀರು ಹರಿತಾ ಇರೋದಾಗಿರ್ಬೋದು, ಟನಲ್ಸ್ ಆಗಿರ್ಬೋದು, ಎಲ್ಲ ಮುಗೀತು. ಅದಕ್ಕೆ ಈಗ ವೀಡಿಯೋ ಮಾಡ್ತಾಯಿದ್ದೆ. ಈಗ ಟ್ರೈನು ಹೇಗಿದೆ ಅಂತ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ನಾನು ಬಾಗಿಲ ಹತ್ರ ನಿಂತಿದ್ದೀನಿ. ಬಟ್ ಮಜಾ ಅಂತೂ ಬಂತು, ಯಾಕಂದರೆ ನಾನು ಇಲ್ಲಿ ಕೆಳಗಡೆ ಕುತ್ಕೊಂಡ್ಬಿಡ್ತಿದ್ದೆ, ಕುತ್ಕೊಂಡು ಫುಲ್ ವೀಡಿಯೋ ಮಾಡ್ತೀನಿ. ಟನಲ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಫಸ್ಟ್ ಟೈಮ್ ನಾನು ನೋಡಿದ್ದು. ಟ್ರೈನ್ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಇರೋದು ಬಂದು ನಮ್ಮದು ಸೀಟು. ಒಂದು ವಿಷಯ ಹೇಳೋದು ಮರ್ತೋದೆ ಏನು ಅಂದರೆ, ಈಗ ನಾನು ನೋಡಿದ್ನಲ್ಲ ಟನಲ್ಸ್ ಹತ್ರ ಇಲ್ಲ ಅಲ್ಲಲ್ಲಿ ಗ್ರೀನರಿ ಇರಬೇಕಾದ್ರೆ ಎಷ್ಟೊಂದು ಜನ ಪ್ಲಾಸ್ಟಿಕ್ ಹಾಕಿದ್ದಾರೆ. ಪ್ಲೀಸ್, ನೀವು ಮನೇಲಿ ನಿಮ್ಮ ಮನೆ ಮುಂದೆ ಯಾವ್ದಾರು ಕಸ ಬಿದ್ದರೆ ಎಷ್ಟು ಕೋಪ ಮಾಡ್ಕೊತೀರೋ ಹಂಗೆ ಇದು ಥರ. ಅದನ್ನೇ ಒಂದು ನೀವು ಒಂದು ಡಸ್ಟ್ಬಿನ್ ಕವರ್ ತೊಗೊಂಬನ್ನಿ, ಅದು ಒಳಗೆ ಹಾಕ್ಕೊಂಡು ನೀವು ಇವಾಗ ಅಕಸ್ಮಾತ್ ನೀವು ಟ್ರೈನಿಂದ ಹೋಟೆಲ್ಗೆ ಹೋದರೆ ಹೋಟೆಲಲ್ಲಿ ಡಸ್ಟ್ಬಿನ್ ಇದೆ, ಅಲ್ಲಿ ಡಸ್ಟ್ಬಿನಲ್ಲಿ ಹಾಕಿ. ಪ್ಲೀಸ್ ನೇಚರ್ನ ಹಾಳು ಮಾಡಬೇಡಿ. ಅಟ್ಲೀಸ್ಟ್ ಸಿಟಿಲಂತೂ ನೇಚರ್ ನೋಡೋಕ್ಕಾಗಲ್ಲ, ಅಟ್ಲೀಸ್ಟ್ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ದಯವಿಟ್ಟು ಪ್ಲ್ಯಾಸ್ಟಿಕ್ ಅವಾಯ್ಡ್ ಮಾಡಿ. ಆಮೇಲೆ ಇದು ಫಾಲ್ಸ್ ಸ್ಟಾರ್ ಎಲ್ಲ ಬೀಳ್ತಿರುತ್ತೆ ಅಲ್ಲೆಲ್ಲ ಫುಲ್ ನೋಡಿದೆ. ನಾವು ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇಲ್ಲಿ ಬರ್ತಿರುತ್ತೆ ಫುಲ್ ಪ್ಲ್ಯಾಸ್ಟಿಕ್ ಬಾಟಲ್ಸ್ ಹಾಕಿದ್ದಾರೆ. ಸೊ ಅದಕ್ಕೆ ಪ್ಲೀಸ್ ನೀವು ಯೂಸ್ ಏನೋ ತಿಂದು ಇಲ್ಲ ಏನೋ ಆಯಿತು ಅಂದರೆ ಒಂದು ಡಸ್ಟ್ಬಿನ್ ಕವರಲ್ಲಿ ಹಾಕ್ಕೊಳ್ಳಿ, ಆಯಿತಾ? ಡಸ್ಟ್ಬಿನ್ ಕವರ್ಗೆ ಹಾಕ್ಕೊಂಡು ಅದು ನೀವು ರೂಮ್ಗೆ ಹೋದಾಗ ಇಲ್ಲ ನಿಮ್ಮ ಮನೆಗೆ ಹೋದಾಗ ನೀವು ಡಸ್ಟ್ಬಿನಲ್ಲಿ ಹಾಕ್ಕೊಳ್ಳಿ. ಇವಾಗ ನಿಮ್ಮ ಮನೆ ಮುಂದೆ ಯಾರು ಕಸ ಹಾಕಿದ್ರೆ ನಿಮಗೆ ಎಷ್ಟು ಕೋಪ ಬರುತ್ತೋ. ಅಂದರೆ ನೇಚರ್ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ನೇಚರ್ ಇವಾಗ ಕರ್ನಾಟಕದಲ್ಲಿ ಬಿಟ್ಬಿಡಿ, ನಾವು ಇರ್ತೀವಿ, ನಾವು ಯಾವಾಗಲೂ ನೋಡೋರೆ. ಅಕಸ್ಮಾತ್ ಬೇರೆ ಸ್ಟೇಟಿಂದ ಬಂದರೆ ಇಲ್ಲಿ ಇಷ್ಟು ಚೆನ್ನಾಗಿದೆ ಆದರೂ ಎಷ್ಟು ಗಲೀಜು ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋ ಬದಲು ನಮ್ಮ ನೇಚರ್ನ ನಾವು ಉಳಿಸ್ಕೊಡೋಣ ಅಂತ ಹೇಳ್ತಾ ಈಗ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ ಮಂಗಳೂರು. ಇದಕ್ಕೆ ಸೊ ಅದು ಹೋಗಿ ಹೋಟೆಲ್ ಬುಕ್ ಮಾಡಬೇಕಾಗಿದೆ. ಉಡುಪಿದು ಹೋಟೆಲ್ ಬುಕ್ ಆಗಿದೆ, ಮಂಗಳೂರ್ದಾಗಿಲ್ಲ. ಸೊ ಅದಕ್ಕೆ ಮಂಗಳೂರ್ದು ಹೋಟೆಲ್ ಹುಡುಕ್ಬೇಕು ಯಾಕೆ ಚೆನ್ನಾಗಿದೆ ಏನು ಅಂತ ನೋಡಿ. ನೋಡಿಲ್ಲಿ
ಅಂತೂ ರೂಮ್ ಸಿಕ್ಕಾಯಿತು. ಎಲ್ಲ ಕಡೆ 1500 ಅಂತ ಹೇಳಿದ್ನಲ್ಲ, ಇದೊಂದು ಸೂರ್ಯ ಅಂತ ಹೋಟೆಲ್. ಇದು ಇದು ಬಂದು 1100 ರೂಪಾಯಿ ಆಯಿತು, ಅಂದರೆ 1100 ಆಯಿತು. ಚೆನ್ನಾಗಿದೆ. ಈವನ್ ಟಿ ವಿ ಕೂಡ ವರ್ಕಿಂಗಲ್ಲೇ ಇದೆ. ಆಮೇಲಿಂದ ಬಾತ್ರೂಮ್ ಕೂಡ ಕ್ಲೀನಾಗಿದೆ, ಫುಲ್ ಕ್ಲೀನಾಗಿದೆ. ಏನು ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆ ತನಕ ಬಿಸಿನೀರು ಬರುತ್ತಂತೆ. ಇದು ನಾನು ಇದಾದಮೇಲೆ ವಾಟ್ರ್ ಕೂಡ ಕೊಟ್ಟಿದ್ದಾರೆ. ಆಮೇಲಿಂದ 2 ಡಬಲ್ ಕಾಟು 1 ಸಿಂಗಲ್ ಕಾಟ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಆಮೇಲೆ ಸ್ಪೇಸಿಯಸ್ ಆಗಿದೆ, ಅಂದರೆ ಜಾಗ ಇದೆ ಜಾಸ್ತಿ. ಈವನ್ ಎ ಸಿ ಕೂಡ ವರ್ಕಿಂಗಲ್ಲಿದೆ, ಫ್ಯಾನ್ ಕೂಡ ಇದೆ. ಪರವಾಗಿಲ್ಲ ಈ ರೇಟಿಗೆ. ಆ್ಯಕ್ಚುಲಿ ಎಲ್ಲ ಕಡೆ ಜಾಸ್ತಿ ಇತ್ತು, 1500 ಹೇಳಿದ್ನಲ್ಲ, ಬಟ್ ಇಲ್ಲಿ 1100 ಎಲ್ಲ ಸಿಕ್ಬಿಡ್ತು. ಇದು ಕಂಪ್ಲೀಟ್ ಅಡ್ರೆಸ್ಸಲ್ಲಿ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ನನ್ನ ಪ್ರಕಾರ ಇದು ಸೂಟೇಬಲ್ ನಿಮಗೆಲ್ಲರಿಗೂ, ಅಂದರೆ ಸಜೆಸ್ಟ್ ಮಾಡ್ತೀನಿ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ನೆಕ್ಸ್ಟ್ ನಾನು ನಾಳೆ ಬೆಳಗ್ಗೆ ಮಂಗಳೂರು ಬಿಡಬೇಕಾದ್ರೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಈಗ ಕೆಳಗೆ ಇವಾಗ ಬೇರೆ ಕಡೆ ಹೋಗಬೇಕಾಗಿದೆ, ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಈ ನಮ್ಮ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ. ಯಾವಾಗಲೂ ಹೇಳ್ತಾರೆ ಒಂದೇ ಮತ್ತು, ಗೆದ್ದೆ ಗೆಡುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ.